ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎಂ ಎಂ ಮೌಳೇಶ್ ಯಾಳ್ಪಿ, ಯಾಳ್ಪಿ ಸಿನಿಮಾ ನಿರ್ದೇಶಕ. ಇದೇ ಫೆಬ್ರವರಿ 15 ಅಂದರೆ ನಾಳೆನೇ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ನಾವೆಲ್ಲೇ ಹೋದ್ರು ನಮ್ ದೊಂದೆ ಅಡ್ರೆಸ್ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ. ನಮ್ಮ ನೆಚ್ಚಿನ ಥಿಯೇಟರ್ ನಟರಾಜ್ ಕಾಂಪ್ಲೆಕ್ಸ್ ಅಲ್ಲಿ, ಶಿವಗಂಗಾ ಥಿಯೇಟರ್ ಅಲ್ಲಿ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಇದು ನಿಮ್ಮ ಸಿನಿಮಾ, ನಿಮ್ಮ ಬಳ್ಳಾರಿ ಸಿನಿಮಾ, ನಿಮ್ಮ ಬಳ್ಳಾರಿ ಕಲಾವಿದರೆಲ್ಲರೂ ಸೇರಿ ಮಾಡಿರುವಂತಹ ಸಿನಿಮಾ. ದಯವಿಟ್ಟು ಸಪೋರ್ಟ್ ಮಾಡಿ, ಯಾಕಂದರೆ ನಿಮ್ಮ ಸಿನಿಮಾನ ನೀವೇ ಬೆಳೆಸಬೇಕು, ನೀವೇ ಗೆಲ್ಲಿಸಬೇಕು. ಎಲ್ಲರೂ ತುಂಬ ಕಷ್ಟಪಟ್ಟು ನಮ್ಮ ಟೀಮೆಲ್ಲ ಒಂದು 3 ವರ್ಷದ ಶ್ರಮದಿಂದ ಈ ಸಿನಿಮಾವನ್ನು ಮಾಡಿ ಇವತ್ತು ತೆರೆಗೆ ತರೋ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಬೇಕು. ಬಟ್ ಇನ್ನೊಂದು ಏನು ಅಂತಂದರೆ, ಮೂವಿನ ನೋಡಬೇಕಾದ್ರೆ ನಾನೊಂದು ಚಿಕ್ಕ ಸಜೆಷನ್ ಕೊಡ್ತೀನಿ. ಈ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ತುಂಬ ಹುಷಾರಾಗಿ ನೋಡಿ ಎಲ್ಲರೂ, ತುಂಬ ಸಖತ್ತಾಗಿರುತ್ತೆ, ಒಳ್ಳೆ ಕಿಕ್ಕು ಕೊಡುತ್ತೆ, ಒಳ್ಳೆ ಥ್ರಿಲ್ಲು ಕೊಡುತ್ತೆ. ಅದು ಹೇಳ್ತಾ ನಾಳೆ ದಯವಿಟ್ಟು ನೀವೆಲ್ಲರೂ ಬಂದು ನಮ್ಮ ಸಿನಿಮಾನ ನೋಡ್ತಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮ ಟೀಮ್ ವೇಟ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಬಂದು ಆಶೀರ್ವಾದ ಮಾಡಿ. ಎಲ್ಲ ಬಳ್ಳಾರಿ ಜನತೆಯ ಆಶೀರ್ವಾದ ನಮ್ಮ ಯಾಳ್ಪಿ ಚಿತ್ರತಂಡಕ್ಕೆ ಇರಲಿ ಅಂತ ನಾನು ಕೇಳ್ಕೊತಿದ್ದೀನಿ. ತುಂಬ ಧನ್ಯವಾದಗಳು. ನನ್ನ ಹೆಸರು ವಿಜಯ್ ಚಕ್ರವರ್ತಿ, ಯಾಳ್ಪಿ ಚಿತ್ರದ ನಾಯಕ ನಟ. ಡೈರೆಕ್ಟರ್ ಸರ್ ಹೇಳಿದಾಗೆ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಹೃದಯನ ಗಟ್ಟಿಯಾಗಿ ಇಟ್ಕೊಳ್ರಿ ಅಂತ ಹೇಳಿದ್ರಲ್ವಾ, ನಿಜ. ಯಾಕಂದರೆ ಈ ಶುಗರ್ ಬಿ ಪಿ ಇರೋರು, ಹಾರ್ಟ್ ಪೇಷಂಟ್ಗಳು ಕ್ಲೈಮ್ಯಾಕ್ಸ್ ಬಂದ ತಕ್ಷಣ ಸ್ವಲ್ಪ ಹುಷಾರಾಗಿ, ಓಕೆ ನಮ್ಮ ಕಂಟ್ರೋಲಲ್ಲಿ ನಾವು ಇದ್ದು ನೋಡಬೇಕಾಗುತ್ತೆ. ಯಾಕಂದರೆ ಸಡನ್ಲಿ ಕೆಲವು ವಿಜುವಲ್ಸ್ ನೋಡಿದ ತಕ್ಷಣ ಏನೇನಾದರೆ ಸ್ವಲ್ಪ ಇದಾಗುತ್ತೆ. ನೋಡಿ ಹುಷಾರು, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಬಳ್ಳಾರಿ ಜನತೆ, ಈ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ವಿ. ಯಾಕಂದರೆ ಇಷ್ಟು 3 ಇಯರ್ಸ್ ಆಯಿತು ನಾವು ಈ ಸಿನಿಮಾಗೆ ಕಷ್ಟಪಟ್ಟು, ಈಗ ನಿಮ್ಮ ಮುಂದೆ ತಂದಿದ್ದೀವಿ. ದಯವಿಟ್ಟು ಎಲ್ಲರೂ ಬಳ್ಳಾರಿ ಜನತೆ ಬಂದು ಈ ಸಿನಿಮಾವನ್ನು ನೋಡಿ ಸಕ್ಸಸ್ ಮಾಡಿ. ನಾಳೆ ರಿಲೀಸ್ ಆಗ್ತಿದೆ, ನಿಮಗೋಸ್ಕರ ನಾವು ವೇಟಿಂಗ್ ಮಾಡ್ತಿದ್ವಿ. ಬಟ್ ನೀವು ಬಂದು ಈ ಸಿನಿಮಾನ ಗೆಲ್ಲಿಸಿ, ಕ್ಲೈಮ್ಯಾಕ್ಸ್ ಮಿಸ್ ಮಾಡಬೇಡಿ. ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹೇಳ್ಬೋದು. ನಮ್ಮ ಜರ್ನಿ ಆಗಲಿ, ನಮ್ಮ ಡೈರೆಕ್ಟರ್ ಸರ್ ಅವರಾಗಲಿ, ನಮ್ಮ ಹೀರೋ ಆಗಲಿ, ಆಮೇಲೆ ಮುಖ್ಯವಾಗಿ ನಮ್ಮ ಫ್ರೆಂಡ್ ವೀರುಭಾಯಿ ಅಂತೇಳಿ ಅವ್ರ ಬಗ್ಗೆ ಆಗಲಿ. ಸೆಕೆಂಡ್ ಒನ್ ಬಂದು ಈ ಮೂವಿ ಫ್ಯಾಮಿಲಿ ತಕ್ಕ ನೋಡುವಂಥದ್ದು, ಪ್ರತಿಯೊಬ್ಬರು ನೋಡ್ಬೋದು. ಅದೇ ಥರ ಬಳ್ಳಾರಿಯಲ್ಲಿ ಇಂಥ ಇವಾಗವರೆಗೂ ಯಾರೂ ಇಂಥ ಮೂವಿ ಮಾಡಿಲ್ಲ ಅಂಥೇಳಿ ತುಂಬ ಗರ್ವದಿಂದ ಹೇಳಬೇಕಂತ ಇಷ್ಟಪಡ್ತೀನಿ. ಇದರಲ್ಲಿ ಸಾಹೇಬ್ ಕ್ಯಾರೆಕ್ಟರ್ ಅಂತ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಬನ್ನಿ, ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿರಿ. ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ ಅನ್ನೋ ಒಂದು ಚಿತ್ರದಲ್ಲಿ ನಾನು ಪೋಷಕ ನಟನಾಗಿ ಸಿನಿಮಾ ಅಂತೇಳಿ ಕ್ಯಾರೆಕ್ಟರ್ ಮಾಡಿದ್ದೇನೆ. ನನ್ನ ಹೆಸರು ವೀರುಭಾಯ್ ಅಂತೇಳಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಸರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಎಲ್ಲೆಲ್ಲೋ ಸುತ್ತಾಡಿದೆ, ನಾನು ತೆರೆ ಮೇಲೆ ಕಾಣಬೇಕಂತೇಳಿ, ಬಟ್ ಕಾಣೋಕೆ ಚಾನ್ಸ್ ಕೊಡಲಿಲ್ಲ. ನಮ್ಮ ಸರ್ ಅವರು ಡೈರೆಕ್ಟ್ ಪೋಷಕ ನಟನ ಅಂದರೆ ಲೀಡ್ ರೋಲ ಕೊಟ್ಟು ಈ ತೆರೆ ಮೇಲೆ ಕಾಣ್ತಿದ್ದ ತುಂಬ ಗರ್ವದಿಂದ ಹೇಳ್ಕೊತೀನಿ. ಇನ್ನೊಂದು ಏನಪ್ಪ ಅಂದರೆ, ಇವತ್ತು 14th February ಲವ್ ಡೇ, ಓಕೆನಾ? ಸೊ ಏನಪ್ಪ ಅಂದರೆ ಇವತ್ತು ಮತ್ತು ನಾಳೆ 14, 15 ತುಂಬ ಮುಖ್ಯವಾದ ದಿನ. ಯಾಕಂದರೆ 70mm ತೆರೆ ಮೇಲೆ ನಾವು ಕಾಣ್ತೀವಿ ಅಂತೇಳಿ ಗರ್ವದಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಳ್ಳಾರಿ ಜನ, ಲವರ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಟೋಟಲ್ ಎಂಟೈರ್ ಯಾರು ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಸಿನಿಮಾ ಇದು. ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ, ಈ ಜನ್ರೇಷನ್ ತಕ್ಕಂಥ ಸಿನಿಮಾ ಇದು. ಕಂಪಲ್ಸರಿ ಎಲ್ಲರಿಗೂ ಹಾರ್ಟ್ ಟಚ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡಬೇಡಿ, ಹಾರ್ಟ್ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತೇಳಿ ಹೇಳ್ತಾ ನಮಸ್ಕಾರ. ಸೂಪರ್. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಸಿನಿಮಾ ಎಲ್ಲ ಸಿನಿಮಾಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಸಿನಿಮಾಗಳು ನೀವು ನೋಡಿರ್ತೀರ, ಕೆಲವೊಂದು ಸಿನಿಮಾಗಳು ಮಾತ್ರ ಮನಸ್ಸಲ್ಲಿ ಉಳಿತವೆ. ಅದೇ ಥರ ಈ ಸಿನಿಮಾನು ನಿಮ್ಮ ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾ ಇದಾಗುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಕ್ಲೈಮ್ಯಾಕ್ಸ್ ಅಷ್ಟೇ ಅಲ್ಲ, ಇಷ್ಟೊತ್ತು ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಿದ್ರು, ಇಂಟರ್ವಲ್ ಕೂಡ ಅಮ್ಮ ಏನಪ್ಪ ಇದು ಅಂತೇಳಿ ನಿಮಗೆ ಒಂಥರ, ಇನ್ನೂ ನಾನು ಇಂಟರ್ವಲ್ ಆದಮೇಲೆ ಸೆಕೆಂಡ್ ಹಾಫ್ ನೋಡಲೇಬೇಕು ಅನ್ನೋಂಥ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಈ ಸಿನಿಮಾ. ನಿಜವಾಗ್ಲೂ ಸೂಪರಾಗಿದೆ. ನನಗೆ ಒಂದೊಂದು ಸೀನ್ ನೋಡಬೇಕಾದ್ರೆ
ಗೂಸ್ ಬಂಪ್ಸ್ ಬರ್ತಾ ಇದೆ. ಅಷ್ಟೊಂದು ಕ್ಯೂರಿಯಾಸಿಟಿಯಿಂದ ನಾವೇ ಸಿನಿಮಾ ಮಾಡಿದ್ವಿ ಅಂದರೆ ನಮಗೆ ಇಷ್ಟ ಆಗುತ್ತೆ ಅಂದರೆ ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಎಲ್ಲರೂ ಬಂದು ಫೆಬ್ರವರಿ 15ಕ್ಕೆ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಈ ಮೂವಿದಲ್ಲಿ ಕ್ಯಾಮ್ರಾಮನ್ ಆಗಿ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದರೆ ಸಿನಿಮಾ ನೋಡಿ. ಭಾಳ ಕಷ್ಟಪಟ್ಟಿದ್ದೀವಿ. ಒಂದ್ಸಲ ನೀವು ನೋಡಿದ್ರೆ ನಮ್ಮ ಕಷ್ಟ ಏನಂತ ಗೊತ್ತಾಗುತ್ತೆ. ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ ಎನ್ನುವಂತಹ ಚಿತ್ರ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕು ಅಂದರೆ ಗುರುವಾರ ಬಳ್ಳಾರಿಯ ನಟರಾಜ್ ಕಾಂಪ್ಲೆಕ್ಸ್ನಲ್ಲಿರುವ ಶಿವ ಮತ್ತು ಉಮಾ ಥಿಯೇಟರ್ಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಒಂದು ಪಾತ್ರದ ಹೆಸರು ಬಂದ್ಬಿಟ್ಟು ಭೀಮಾ ಅಂತಂತೇಳಿ. ಈ ಸಿನಿಮಾದ ಒಬ್ಬ ಮೇನ್ ವಿಲನ್ ರೈಟ್ ಹ್ಯಾಂಡ್ ಆಗಿ ನಾನು ಈ ಸಿನಿಮಾದಲ್ಲಿ ನನ್ನ ಒಂದು ಪಾತ್ರ ಪರಿಚಯ ಮಾಡಿಕೊಂಡಿದ್ದೇನೆ. ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಈ ಸಿನಿಮಾ ಒಂದು ಸತತವಾಗಿ 3 ವರ್ಷದ ಕಷ್ಟ. ಪ್ರತಿಯೊಬ್ಬ ಹೊಸ ಕಲಾವಿದರು ಮಾಡಿರೋಂತಹ ಒಂದು ಸುಂದರವಾದ ಚಿತ್ರ. ಈ ಚಿತ್ರ ನೀವು ಅಂದ್ಕೊಂಡಿರ್ಬೋದು ಹೊಸ ಕಲಾವಿದರು ಮಾಡಿದಾರಂತೆ, ಬಟ್ ಈ ಸಿನಿಮಾದಲ್ಲಿ ನೀವು ಹೊಸತನ ನೋಡೋದಿಲ್ಲ. ಒಂದು ಯೂನಿಕ್ನೆಸ್ ಈ ಸಿನಿಮಾದಲ್ಲಿ ಯಾವ ಥರ ನೋಡ್ತೀರಿ ಅಂದರೆ ಈ ಸಿನಿಮಾದ ಸ್ಟೋರಿ, ಈ ಸಿನಿಮಾದ ಸ್ಕ್ರೀನ್ ಪ್ಲೇ, ಈ ಸಿನಿಮಾದಲ್ಲಿ ಬರೋ ಫೈಟ್ಸ್, ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ 6 ಫೈಟ್ಸ್ ಈ ಸಿನಿಮಾದಲ್ಲಿ ಇದ್ದಾವೆ. ಒಂದು ಸತತವಾಗಿ 6 ಫೈಟ್ಸ್, ಅದು ಯಾವ ವಿತೌಟ್ ಎನಿ ರೋಪ್, ವಿತೌಟ್ ಎನಿ ಬೆಡ್ ಈ ಸಿನಿಮಾದಲ್ಲಿರುವ ಒಂದು ಫೈಟ್ಸ್ ನಾವು ಶೂಟ್ ಮಾಡಿದ್ದೀವಿ. ಈ ಸಿನಿಮಾದ ಒಂದು ಆ್ಯಕ್ಟಿಂಗ್ ಬಗ್ಗೆ, ಇದು ಈ ಸಿನಿಮಾದಲ್ಲಿರುವ ಪ್ರತಿಯೊಬ್ಬರು ಒಂದು ಏನಿಲ್ಲ ಅಂತಂದ್ರೆ ಹತ್ತಿರ ಒಂದು 87 ಆರ್ಟಿಸ್ಟ್ ಕ್ರಿವ್ ಇದೆ ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋ ಪ್ರತಿಯೊಬ್ಬ ಆರ್ಟಿಸ್ಟ್, ಪ್ರತಿಯೊಬ್ಬ ಫ್ರೆಶ್ ಆರ್ಟಿಸ್ಟೇ, ಪ್ರತಿಯೊಬ್ಬ ಹೊಸ ಕಲಾವಿದರಿಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ಎಮ್ ಎ ಮೋಬ್ಲೇಶ್ ಯಾಳ್ಪಿ ಅವರು ಅವಕಾಶ ಕೊಟ್ಟು ಅವರು ಹೊಸೊಬ್ಬರು ಈ ಸಿನಿಮಾ ಈ ಒಂದು ಹೊಸ ಸಿನಿಮಾಕ್ಕೆ ಸೊ ಹೊಸೊಬ್ಬರಿಗೆ ಚಾನ್ಸ್ ಕೊಡಬೇಕಂತ ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ತುಂಬ ಪ್ರತಿಯೊಬ್ಬ ಕನ್ನಡ ಜನತೆಗೆ, ಪ್ರತಿಯೊಬ್ಬ ಜನತೆಗೆ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ನೀವು ಜಸ್ಟ್ ಒಂದು ಸತಿ ಬಂದು ಈ ಸಿನಿಮಾನ ನೋಡಿ. ಇನ್ನೊಂದು 4 ಜನಕ್ಕೆ ನೀವು ಸಜೆಸ್ಟ್ ಮಾಡ್ತೀರಾ, ಏ ಬಳ್ಳಾರಿಯವರು ಒಂದು ಒಳ್ಳೆ ಚಿತ್ರ ತೆಗೆದರೆ ಅದು ಉಮಾ ಥಿಯೇಟ್ರಲ್ಲೈತೆ, ಶಿವ ಥಿಯೇಟ್ರಲ್ಲೈತೆ, ಹೋಗಿ ನೋಡ್ಕೊಂಬರಿ ಅಂತ ಸಜೆಸ್ಟ್ ಮಾಡ್ತೀರಾ. ಅಂತಹ ಒಂದು ಸಿನಿಮಾ, ಅಂತಹ ಒಂದು ಕಂಟೆಂಟ್, ಅಂತಹ ಒಂದು ಒಂದು ಲವ್ ಸ್ಟೋರಿ, ಅಂತಹ ಒಂದು ಕ್ರೂರವಾದ ಒಂದು ಕ್ರಿಯಲ್ ಸ್ಟೋರಿ ಇಟ್ಕೊಂಡು ಈ ಸಿನಿಮಾನ ಇವತ್ತು ನಿಮ್ಮ ಮುಂದೆ ತೆರೆ ಮೇಲೆ ತರ್ತಾ ಇದ್ವಿ. ಸೊ ಈ ಚಿತ್ರ ಇಷ್ಟು ದಿವಸ ನಮ್ಮದಾಗಿತ್ತು, ಇವತ್ತು ನಾಳೆಯಿಂದ ಈ ಚಿತ್ರ ನಿಮ್ಮದಾಗ್ತಾ ಇದೆ. ಸೊ ಈ ಚಿತ್ರ ಇವತ್ತು ಬಳ್ಳಾರಿಯ ಶಿವ ಮತ್ತು ಉಮಾ ಥಿಯೇಟ್ರಲ್ಲಿ, ಬಳ್ಳಾರಿ ನಟರಾಜ್ ಕಾಂಪ್ಲೆಕ್ಸಲ್ಲಿ ಬಿಡುಗಡೆ ಆಗಿದೆ. ತಾವೆಲ್ಲ ಜಸ್ಟ್ ಒಂದು ಸತಿ ಬಂದು ಈ ಸಿನಿಮಾನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ನೀವು ಒಂದು ಸತಿ ಯಾಳ್ಪಿ ಮ್ಯೂಸಿಕ್ ವರ್ಲ್ಡ್ನ ಯೂಟ್ಯೂಬ್ ಚಾನಲಲ್ಲಿ ಈ ಸಿನಿಮಾದ ಟ್ರೈಲರ್ ಮತ್ತು ಸಾಂಗ್ಸ್ ನೋಡ್ಕೊಂಬಿಡಿ. ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಾನು ಯಾಕೆ ಈ ಸಿನಿಮಾಗೆ ಬರಬೇಕು ಅಂತಂತೇಳಿ. ಇದಕ್ಕೂ ಮುಂಚೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಕ್ಕೆ ಇರಬಲ್ಲ. ಮತ್ತು ನಮ್ಮ ಇಡೀ ಚಿತ್ರತಂಡ, ನಮ್ಮ ಯಾಳ್ಪಿ ಇಡೀ ಚಿತ್ರತಂಡ ಪ್ರತಿಯೊಬ್ಬರಿಗೋಸ್ಕರ ಥಿಯೇಟ್ರ್ ಮುಂದೆ ನಾಳೆ ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ತಾವೆಲ್ಲ ಬಂದು ಈ ಸಿನಿಮಾನ ನೋಡಿ, ನಮ್ಮನ್ನು ಹರಿಸಿ ಆರೈಸಿ, ನಮ್ಮನ್ನು ಪ್ರೋತ್ಸಾಹಿಸ್ರಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಇಂತ ನಿಮ್ಮ ನಟ ಆದರ್ಶ್. ಇದು ನಿಮ್ಮ ಚಿತ್ರ ಬಳ್ಳಾರಿಯ ಯಾಳ್ಪಿ ಚಿತ್ರ. ನೀವೆಲ್ಲ ಬಂದು ಈ ಸಿನಿಮಾನ ನೋಡಿ, ಈ ಸಿನಿಮಾದ ಕಲಾವಿದರಿಗೆ ಹರಿಸಿ ಆರೈಸಿ ಪ್ರೋತ್ಸಾಹಿಸಿ. ಜೈ ಯಾಳ್ಪಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.